ಬುಧವಾರ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ನಾಳೆ ಬೆಳಗ್ಗೆ 8 ರಿಂದ ಆರಂಭವಾಗಲಿದ್ದು ಚುನಾವಣಾ ಆಯೋಗ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ. ಆಯಾ ಜಿಲ್ಲಾ ಚುನಾವಣಾಧಿಕಾರಿಗಳಾಗಿರುವ ಜಿಲ್ಲಾಧಿಕಾರಿಗಳ ಉಸ್ತುವಾರಿಯಲ್ಲಿ ಮತ ಎಣಿಕೆ ನಡೆಯಲಿದ್ದು ಯಾವುದೇ ಅಹಿತಕರ ಘಟನೆಗೆ ಅವಕಾಶವಿಲ್ಲದಂತೆ ಮತ ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಮತ ಎಣಿಕೆ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಅಭ್ಯರ್ಥಿಗಳ ಏಜೆಂಟ್ಗಳಿಗೆ ಮಾತ್ರ ಮತ ಎಣಿಕೆ ಕೇಂದ್ರಗಳಿಗೆ ಪ್ರವೇಶಕ್ಕೆ ಅವಕಾಶವಿರುತ್ತದೆ. ಮತ ಎಣಿಕೆ ಕಾರ್ಯಾರಂಭದ ಮೊದಲಿಗೆ ಅಂಚೆ ಮತಪತ್ರಗಳ ಎಣಿಕೆ ನಡೆಯಲಿದ್ದು ಆನಂತರ ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ದಾಖಲಾಗಿರುವ ಮತಗಳ ಎಣಿಕೆ ಆರಂಭವಾಗಲಿದೆ. ನಾಳಿನ ಮತ ಎಣಿಕೆ ಕಾರ್ಯಕ್ಕೆ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ 18 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಜಿಲ್ಲೆಯ ಆರ್ಪಿಡಿ ಕಾಲೇಜಿನಲ್ಲಿ ನಡೆಯಲಿದ್ದು ಮತ ಎಣಿಕೆಗಾಗಿ 14 ಟೇಬಲ್ಗಳ ವ್ಯವಸ್ಥೆ ಮಾಡಲಾಗಿದೆ. ಈ ಪೈಕಿ 2 ಟೇಬಲ್ಗಳನ್ನು ಅಂಚೆ ಮತಪತ್ರಗಳ ಎಣಿಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಯಾವುದೇ ಅಹಿತಕರ ಘಟನೆಯಾಗದಂತೆ ನಿಗಾ ವಹಿಸಿದ್ದು ಮತ ಎಣಿಕೆ ಕೇಂದ್ರ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದಿದ್ದಾರೆ. ಸರ್ವಿಸ್ ವೋಟರ್ಸ್ ಇದ್ದಾರೆ, ಅವರೆಲ್ಲರಿಗೂ ಕೂಡ ನಾವು ಇಟಿಪಿಪಿಎಸ್ ಅನ್ನು ಈಗಾಗಲೇ ಕಳಿಸಿದ್ದೇವೆ. ಅದಕ್ಕೋಸ್ಕರ ಪ್ರತಿಯೊಂದು ಮತಕ್ಷೇತ್ರಕ್ಕೂ ಕೂಡ ಒಂದು ಸಪ್ರೇಟ್ ಟೇಬಲ್ಗಳನ್ನು ಅವರೇನು ಬೈ ಪೋಸ್ಟ್ ಕಳಿಸ್ತಾರೆ, ಹಾಂ, ಸೊ ಅದನ್ನು ಅದಕ್ಕೆ ಒಂದು ಟೇಬಲ್ ಮಾಡಿ. ಆಮೇಲೆ ಈ ಸತಿ ಪೋಸ್ಟಲ್ ಬ್ಯಾಲೆಟ್ಸ್ಗಳು ತುಂಬ ಜಾಸ್ತಿ ಬರುತ್ತೆ, ಯಾಕಂದರೆ ನಾವು ಮನೆ ಮನೆಗೆ ಹೋಗಿ ಪೋಸ್ಟಲ್ ಬ್ಯಾಲೆಟ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಆಮೇಲೆ ಯಾರ್ಯಾರು ಚುನಾವಣೆ ಕರ್ತೆಕ್ಕೆ ಹೋದವರು, ಈ ಸತಿ ಮೀಡಿಯಾದವ್ರದ್ದು ಕೂಡ ಎಸೆನ್ಷಿಯಲ್ ಸರ್ವಿಸಸ್ಗೆ ನಾವು ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ದೀವಿ. ಇದಕ್ಕೆ ಅದಕ್ಕೇ 2 ಎಕ್ಸ್ಕ್ಲೂಸಿವ್ ಟೇಬಲ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಪೋಸ್ಟಲ್ ಬ್ಯಾಲೆಟ್ಗೆ ಅಷ್ಟು ಹಿಂದೆ ಎಲ್ಲ ಮಾಡ್ತಾ ಇರಲಿಲ್ಲ, ಮಾಡಿ 11 ಟೇಬಲ್ ಮಾತ್ರ ನಾವು ಇವಿಎಂ ಇರುತ್ತೆ. ಸೊ ಅದಕ್ಕೆ ಈ ಸತಿ ಸ್ವಲ್ಪ ಪೋಸ್ಟಲ್ ಬ್ಯಾಲೆಟ್ ಇರೋದ್ರಿಂದ ಈ ಸತಿ ಸ್ವಲ್ಪ ಲೇಟ್ ಆಗುತ್ತೆ, ತಮಗೆ ಮುಂಚೆನೆ ಗೊತ್ತಿರಬೇಕು, ಜಾಸ್ತಿ ಇದ್ದಾವೆ. ಸೊ ಕಡ್ಡಾಯವಾಗಿ ಸರ್ ಅದು ಅಲ್ಲಿ ಆದ ತಕ್ಷಣ ಏನಾಗುತ್ತೆ, ಈ ಸತಿ ಆದ ತಕ್ಷಣ ಎಲೆಕ್ಷನ್ ಕಮಿಷನ್ಗೆ ಅಪ್ಲೋಡ್ ಮಾಡಬೇಕಾಗಿದೆ. ಒಂದ್ಸತಿ ಅಪ್ಲೋಡ್ ಮಾಡಿದ್ರೆ ಮತ್ತೆ ಡಿಲೀಟ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ತುಂಬಾನೇ ಫೈನಲ್ 100% ಆದಮೇಲೆ ಆರ್ ಓ ಸಿಗ್ನೇಚರ್ ಆದಮೇಲೆ ಅಬ್ಸರ್ವರ್ ಸಿಗ್ನೇಚರ್ ಆದಮೇಲೆ ಅದನ್ನ ತಮಗೆ, ಯಾಕಂದ್ರೆ ತಪ್ಪು ಕೊಡೋಕ್ಕಾಗಲ್ಲ. ಸೊ ಅದಾದ ತಕ್ಷಣ ಸರ್ ತಮಗೆ ಒಂದೊಂದು ಒಬ್ಬ ಮೆಸೆಂಜರ್ಗೆ ಇಟ್ಟಿರ್ತೀವಿ, ಒಬ್ಬೊಬ್ರು ತಂದು ಕೊಡ್ತೇವೆ. ಮಂಡ್ಯದಲ್ಲಿಂದು ಜಿಲ್ಲಾಧಿಕಾರಿ ಎಚ್ ಎನ್ ಗೋಪಾಲಕೃಷ್ಣ ವಿದ್ಯುನ್ಮಾನ ಮತಯಂತ್ರಗಳನ್ನು ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗಿದ್ದು 3 ಹಂತದ ಭದ್ರತೆಯನ್ನು ಒದಗಿಸಲಾಗಿದೆ. ನಾಳೆಯ ಮತ ಎಣಿಕೆ ಕಾರ್ಯಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಮತ ಎಣಿಕೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರಂತೆ 3 ಜನ ಹೆಚ್ಚುವರಿ ಎಣಿಕೆ ವೀಕ್ಷಕರನ್ನು ನೇಮಕ ಮಾಡಲಾಗಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 14 ಮತ ಎಣಿಕೆ ಟೇಬಲ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಎಂದರು. ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನಮಗೆ ಸಾಮಾನ್ಯ ವೀಕ್ಷಕರು 4 ಜನ ಬಂದಿದ್ದರು 7 ವಿಧಾನಸಭಾ ಕ್ಷೇತ್ರಕ್ಕೆ. ಆದರೆ ಮತ ಎಣಿಕೆಗೆ ಕೌಂಟಿಂಗ್ ಟೈಮಲ್ಲಿ ಒಬ್ಬರು ವೀಕ್ಷಕರು 2 ಕಡೆ ನೋಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರಂತೆ ಇವಾಗ 3 ಜನ ಹೆಚ್ಚುವರಿ ಎಣಿಕೆ ವೀಕ್ಷಕರು ಕೌಂಟಿಂಗ್ ಅಬ್ಸರ್ವರ್ಸ್ 3 ಜನ ಬಂದಿದ್ದಾರೆ ನಮಗೆ, ಏನು ನಾಗಮಂಗಲ, ಮದ್ದೂರು ಮತ್ತು ಇದು ಕೆ ಆರ್ ಪೇಟೆಗೆ, ಒಟ್ಟು 7 ಜನ ವೀಕ್ಷಕರು. ಮುಂಚೆ ಇದ್ದ 4 ಜನರ ಜೊತೆಗೆ ಇನ್ನು 3 ಜನ ವೀಕ್ಷಕರು ಬಂದಿರ್ತಾರೆ. ಈಗ ಆಲ್ರೆಡಿ ನಮ್ಮ ಎಲ್ಲ ಸಿದ್ಧತೆಗಳು ಮತ ಎಣಿಕೆಗೆ ಸಿದ್ಧತೆಗಳು ಆಗ್ತಾಯಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 2 ಕೌಂಟಿಂಗ್ ಹಾಲ್ ಇದೆ, ಅದರೊಳಗೆ ಪ್ರತಿ ಕೌಂಟಿಂಗ್ ಹಾಲಲ್ಲಿ 7 ಟೇಬಲ್ ಇರುತ್ತೆ. ಒಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 14 ಕೌಂಟಿಂಗ್ ಟೇಬಲ್ಸ್ನ ನಾವು ಅರೇಂಜ್ ಮಾಡಿದ್ದೀವಿ. ಒಂದು ಫ್ಯಾಕ್ಚುಯಸ್ ವಿಲೇಜ್ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಮತ ಎಣಿಕೆ ಕೇಂದ್ರಗಳ ಸುತ್ತಮುತ್ತ 300 ಜನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದು ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಗುರುತಿಸಲಾಗಿರುವ ಅತಿ ಸೂಕ್ಷ್ಮ ಕೇಂದ್ರಗಳಲ್ಲಿ ಹೆಚ್ಚಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಾನೂನು ಉಲ್ಲಂಘನೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಮಗೆಲ್ಲ ಗೊತ್ತಿರೋ ಹಾಗೆ 20 ಜನ ಗಡಿಪಾರ್, 21 ಜನ ಗಡಿಪಾರ್ ಮತ್ತು ಬೌಂಡವರೆಲ್ಲ ನಾವು ಪ್ರೊಸೆಸ್ ಎಲೆಕ್ಷನ್ ಮುಂಚೆನೆ ಮಾಡಿದ್ವಿ, ಮತ್ತು ಇನ್ನೂ ಯಾರಾದರೂ ಅದರಲ್ಲಿ ಉಳ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಗಾ ವಹಿಸಿದ್ದೀವಿ. ಇವತ್ತು ಮತ್ತು ನಾಳೆ ನಮ್ಮ ಆಫೀಸರ್ಸ್ ಎಲ್ಲ ಬ್ರಿಸ್ ಗ್ರೌಂಡ್ಸಲ್ಲಿ ಇರ್ತಾರೆ. ಮಾಡ್ತಾ ಇರ್ತಾರೆ ಇಲ್ಲಿ ನಮ್ಮ ಬಾಯ್ಸ್ ಕಾಲೇಜ್ ಸುತ್ತಮುತ್ತ ಮಂಡ್ಯದಲ್ಲಿ, ಮತ್ತು ಉಳಿದಂತೆ ಇದಂಥ ಜಿಲ್ಲೆಯ ಅಷ್ಟೂ ಸಿಬ್ಬಂದಿ, ಏನು ನಮ್ಮಲ್ಲಿ 2000 ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅಷ್ಟು ಸಿಬ್ಬಂದಿನ ಜಿಲ್ಲೆಯ ವಿವಿಧ ಭಾಗಗಳಿಗೆ ನಾವು ನಿಯೋಜಿಸಿ ಎಲ್ಲೂ ಏನೋ ತೊಂದರೆ ಆಗಿರುತ್ತೆ ಇಲ್ಲಿ ಹೈ ಅಲರ್ಟ್ ಅನ್ನು ನಾವಿರ್ತೀವಿ. ಅದೇ ನಾನು ಈಗಾಗಲೇ ಹೇಳ್ದಂಗೆ ನಮ್ಮಲ್ಲಿ ಅತಿ ಸೂಕ್ಷ್ಮ ಮತ್ತು ಏನು ಸೆನ್ಸಿಟಿವ್ ಫ್ಯಾಕ್ಚುಯಸ್ ವಿಲೇಜಸ್ಸು ಈ ಥರ ಎಲ್ಲ ನಾವು ಐಡೆಂಟಿಫೈ ಮಾಡಿ ಅಲ್ಲೆಲ್ಲ ನಾಳೆ ಇವತ್ತು ಮಧ್ಯಾಹ್ನದಿಂದನೇ ನಮ್ಮ
पोलिस नियोजस्ता रौंड द क्लाक नाळे ऐनु मतगट्टे मत एणिके मुगिदु सिचुएशन अंडर कंट्रोल बरोवरेगू नम्म पोलिस अंत फैक्चुअल विलेजस्सल्ली सेन्सिटिव विलेजस्सल्ली इर्तारे ऐनु घटनेगळु आगदे क्रम वहिस्तारे।